ನಾಗರ ಹಾವೆ ಹಾವಳು ಹೂವೆ ಬಾಗಿನ ಬಿಲದಲ್ಲಿ ನಿನ್ನಯ ಠಾವೆ ಕೈಗಳ ಮುಗಿವೆ ಹಾಲನ್ನೀವೆ ಬಾಬಾ ಬಾಬಾ ಬಾ. ಪ್ರತಿಯೊಬ್ಬ ಕನ್ನಡಿಗನಿಗೆ ಬಾಲ್ಯದ ನೆನಪು ಮಾಡುವ ಗೀತೆ ಇದು. ಎಂಥ ಮಧುರ ಗೀತೆಗಳನ್ನ ರಚಿಸಿದ ಮಹಾನ್ ಸಾಹಿತಿ ಪಂಜೆ ಮಂಗೇಶರಾಯರು. ಪಂಜೆ ಮಂಗೇಶರಾಯರನ್ನ ಕನ್ನಡದ ಶಿಶು ಸಾಹಿತ್ಯದ ಜನಕ ಅಂತಾನೆ ಕರೆಯಲಾಗುತ್ತೆ. ಅವರು ಸಾಹಿತ್ಯ ಶಕ್ತಿಯನ್ನಷ್ಟೇ ಅಲ್ಲ, ನಾಡು ನುಡಿ ದೇಶಾಭಿಮಾನದ ಬಗ್ಗೆ ಅತೀವ ಕಾಳಜಿಯನ್ನ ಹೊಂದಿದ್ರು. ಹೋರಾಟದ ಮನೋಭಾವ ಅವರಲ್ಲಿತ್ತು. ಭಾರತೀಯರು ಬ್ರಿಟಿಷರ ವಿರುದ್ಧ ಸಿಡಿದೆದ್ದ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಕರ್ಜನ್ ಭಾರತೀಯರೆಲ್ಲ ಸುಳ್ಳುಗಾರರು ಎಂದಿದ್ದ. ಆಗ ಪಂಜೆ ಮಂಗೇಶರಾಯರು ತಮ್ಮ ಕವನದ ಮೂಲಕ ಬ್ರಿಟಿಷ್ ಅಧಿಕಾರಿಯ ಬೆವರಡಿಸಿದ್ರು. 5 ವರ್ಷಗಳ ಅವಧಿ ಮೀರಿ ಆಳಿದರು, ಬೈದು ಪ್ರಜೆಗಳ ಸುಳ್ಳರೆಂದು ಹೇಳಿದರು. ಮೈದಡವಿ ಹುದ್ದೆ ಬಿಳಿ ಜನರೇ ತಾಳಿದರು, ಕೈದು ಬೆಜ್ಜೆಯ ಕಾಯ್ದೆ ಬಿಗಿದು ಕೂಳಿದರು. ಎಂತಹ ಅದ್ಭುತ ಸಾಹಿತಿ ಪಂಜೆ ಮಂಗೇಶರಾಯರನ್ನ ಅವರ ಗುರುವೊಬ್ರು, ನೀನು ಕನ್ನಡ ವಿಷಯದಲ್ಲಿ ಉತ್ತೀರ್ಣನಾದರೆ ನಾನು ನನ್ನ ಪಂಡಿತಗಿರಿಯನ್ನೇ ಬಿಡ್ತೀನಿ ಅನ್ನುವ ಸವಾಲು ಹಾಕಿದ್ರು. ಗುರುಗಳ ಸವಾಲು ಸ್ವೀಕರಿಸಿದ್ದ ಮಂಗೇಶರಾಯರು ಕನ್ನಡ ವಿಷಯದಲ್ಲಿ ಪಾಸ್ ಆಗಿದ್ದಷ್ಟೇ ಅಲ್ಲ, ಕನ್ನಡ ಪಂಡಿತರಾಗಿ, ಶಾಲಾ ಮುಖ್ಯೋಪಾಧ್ಯಾಯರಾಗಿ ಕನ್ನಡ ಸಾಹಿತ್ಯ ಲೋಕದ ಧ್ರುವತಾರಿಯೇ ಆದ್ರು. ಭಾವಗೀತೆ, ಶಿಶುಗೀತೆ ಹಾಗೂ ಕಥಾಕವನ ಸೇರಿದಂತೆ ಸಾಹಿತ್ಯದ ಹಲವು ಪ್ರಾಕಾರಗಳಲ್ಲಿ ತಮ್ಮದೇ ಛಾಪು ಮೂಡಿಸಿದ್ರು. ಕನ್ನಡ ಹಾಗೂ ಕರ್ನಾಟಕವನ್ನ ತಮ್ಮದೇ ದೃಷ್ಟಿಕೋನದಲ್ಲಿ ಕಂಡಂತಹ ಮಂಗೇಶರಾಯರು ಕಾಸರಗೋಡು ಹಾಗೂ ಮಂಗಳೂರು ಭಾಗಗಳಲ್ಲಿ ಭಾಷೆಯ ಅರಿವು ಮೂಡಿಸ್ತಾರೆ. ಆ ಮೂಲಕ ಕಯ್ಯಾರ ಕಿಂಜಣ್ಣರೈ ಹಾಗೂ ಗೋವಿಂದ ಪೈ ಅವರಂತಹ ಕರಾವಳಿ ಕವಿಗಳ ಸಾಲಿನಲ್ಲಿ ನಿಲ್ತಾರೆ. ಪಂಜೆ ಮಂಗೇಶರಾಯರಿಗೆ ಕೊಡಗಿನ ಬಗ್ಗೆ ವಿಶೇಷ ಪ್ರೀತಿ ಇತ್ತು. 2 ವರ್ಷಗಳ ಕಾಲ ಕೊಡಗಿನಲ್ಲಿ ಶಾಲಾ ಅಧ್ಯಾಪಕ ಹಾಗೂ ಇನ್ಸ್ಪೆಕ್ಟರ್ ಆಗಿದ್ದ ಅವರು ತಮ್ಮ ಹುತ್ತರಿ ಹಾಡಿನಲ್ಲಿ ಕೊಡಗನ್ನ ವರ್ಣಿಸಿದ್ದಾರೆ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳೋ, ಎಲ್ಲಿ ಮುಗಿಲಲ್ಲಿ ಮೆಂಚಿನೋಳ್ ಕಾವೇರಿ ಹೊಳೆ ಹೊಳೆ ಹೊಳೆವಳೋ, ಎಲ್ಲಿ ನೆಲವನ್ನು ತಣಿಸಿ ಜನ ಮನ ಹೊಲದ ಕಳೆ ಕಳೆ ಕಳೆವಳೋ. ಪಂಜೆ ಮಂಗೇಶರಾಯರು ಸೂಕ್ಷ್ಮ ಸಂವೇದನೆಯ ರಸಿಕ ಕವಿ, ವಿಮರ್ಶಕ ಹಾಗೂ ಸಾಹಿತಿ. ಅವರು ಜೀವನವನ್ನ ಕಂಡ ರೀತಿಯೇ ಭಿನ್ನ. ವೀರಮತಿ, ಪೃಥುಲ, ಐತಿಹಾಸಿಕ ಕಥಾವಳಿ, ಕೋಟಿ ಚೆನ್ನಯ್ಯ, ಅಜ್ಜಿ ಸಾಕಿದ ಮಗ, ಹೀಗೆ ಹಲವು ಕೃತಿಗಳನ್ನ ಬರೆದಿರುವ ಪಂಜೆ ಮಂಗೇಶರಾಯರು ಕಿರು ಕಾದಂಬರಿ, ಪತ್ತೆದಾರಿ ಕಾದಂಬರಿ, ಐತಿಹಾಸಿಕ ಕತೆ, ಸಂಶೋಧನೆ, ಹರಟೆ, ವೈಚಾರಿಕ ಲೇಖನಗಳನ್ನ ಬರೆದು ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದ ಸ್ಥಾನವನ್ನ ಪಡೆದಿದ್ದಾರೆ. ಪಂಜೆ ಮಂಗೇಶರಾಯರು 1884 ಫೆಬ್ರವರಿ 22ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸಿದ್ರು. ತಂದೆ ರಾಮಪ್ಪಯ್ಯ, ತಾಯಿ ಶಾಂತದುರ್ಗೆ. ಮಂಗೇಶರಾಯರ ಪೂರ್ವಜರು ಪಂಜಾ ಎನ್ನುವ ಗ್ರಾಮದಲ್ಲಿ ವಾಸವಿದ್ರು. ಆ ಪಂಜಾ ಗ್ರಾಮದ ಹೆಸರೇ ಮುಂದೆ ಪಂಜಿಯಾಗಿ ಬದಲಾಯಿತು. ಬಂಟ್ವಾಳದಲ್ಲಿ ಆರಂಭಿಕ ವಿದ್ಯಾಭ್ಯಾಸ ಮಾಡಿದ ಮಂಗೇಶರಾಯರು ಮಂಗಳೂರಿನಲ್ಲಿ ಹೈಸ್ಕೂಲ್ ಶಿಕ್ಷಣ ಪಡೆಯುತ್ತಾರೆ. ಮಂಗೇಶರಾಯರಿಗೆ ಒಗಟು ಬಿಡಿಸುವುದು ಅಂದ್ರೆ ತುಂಬಾನೇ ಆಸಕ್ತಿ ಇತ್ತು. ಜೊತೆಗೆ ಮನೆಯಲ್ಲಿ ನಡೀತಾ ಇದ್ದ ಭಜನೆ, ಧಾರ್ಮಿಕ ವಿಧಿವಿಧಾನಗಳಿಂದ ಉತ್ತಮ ಸಂಸ್ಕಾರವೂ ಬೆಳೆದಿತ್ತು. ಬಾಲ್ಯದಲ್ಲೇ ಕನ್ನಡ, ತುಳು ಹಾಗೂ ಕೊಂಕಣಿ ಭಾಷೆಗಳಲ್ಲಿ ಹಿಡಿತ ಸಾಧಿಸಿದ್ರು. ಪಂಜೆ ಮಂಗೇಶರಾಯರು ಶಾಲೆಗೆ ಹೋಗುವಾಗಲೇ ತಂದೆ ರಾಮಪ್ಪಯ್ಯ ಅಕಾಲಿಕ ಮರಣವನ್ನ ಅಪ್ತಾರೆ. ಆಗ ಕುಟುಂಬದ ಸಂಪೂರ್ಣ ಜವಾಬ್ದಾರಿಯ ಜೊತೆಗೆ ತಂದೆ ಮಾಡಿದ್ದ ಸಾಲದ ಹೊರೆ ಕೂಡ ಮಂಗೇಶರಾಯರ ಹೆಗಲಿಗೆ ಬರುತ್ತೆ. 16ನೇ ವಯಸ್ಸಿಗೆ ಕುಟುಂಬದ ಜವಾಬ್ದಾರಿ ವಹಿಸಿಕೊಂಡ ಪಂಜೆ ಮಂಗೇಶರಾಯರು ತಮ್ಮಂದಿರಿಗೆ ವೈದ್ಯ ಕಲಿಸುವುದರ ಜೊತೆಗೆ ತಾವು ಕೂಡ BA ಪದವಿ ಪಡೆಯುತ್ತಾರೆ. ಆರ್ಥಿಕ ಸಂಕಷ್ಟ ಎದುರಾದಾಗ ಖಾಸಗಿ ಪಾಠ ಹೇಳಿಕೊಟ್ಟು ಜೀವನ ನಿರ್ವಹಣೆ ಮಾಡ್ತಾರೆ. ಶಿಕ್ಷಣ ಪೂರೈಸ್ತಾ ಇದ್ದಂತೆ ಮಂಗಳೂರಿನ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಅಧ್ಯಾಪಕರಾಗಿ ಕೆಲಸ ಸಿಗುತ್ತೆ. ಅವರ ಮೊದಲ ಸಂಬಳ 20 ರೂಪಾಯಿ. ಹೇಗಿರುವಾಗಲೇ ಮಂಗೇಶರಾಯರ ತಮ್ಮಂದಿರು ಆಕಸ್ಮಿಕವಾಗಿ ಸಾವನ್ನಪ್ಪುತ್ತಾರೆ. ತಮ್ಮಂದಿರ ಸಾವಿನಿಂದ ನೊಂದ ಮಂಗೇಶರಾಯರು ಕೆಲಕಾಲ ಖಿನ್ನತೆಗೂ ಒಳಗಾಗಿದ್ರು. ಹಲವಾರು ಕಷ್ಟಗಳನ್ನ ಕಂಡಂತಹ ಪಂಜೆ ಮಂಗೇಶರಾಯರು ಸಾಹಿತ್ಯ ಸೇವೆಯ ಮೂಲಕ ಎಲ್ಲವನ್ನ ಮರೆಯುತ್ತಾರೆ. ಕನ್ನಡದಲ್ಲಿ ಕಿರುಗವಿತೆ ಬರೆಯುವ ಸಂಪ್ರದಾಯವನ್ನ ಹುಟ್ಟು ಹಾಕ್ತಾರೆ.
ಅವರು ಬರೆದ ನನ್ನ ಚಿಕ್ಕ ತಾಯಿ ಎನ್ನುವ ಕಥೆ ಕನ್ನಡದ ಮೊದಲ ಸಣ್ಣ ಕಥೆ ಅನಿಸಿಕೊಳ್ಳುತ್ತೆ. ಮುಂದೆ ಕವಿಶಿಷ್ಯ ಎನ್ನುವ ಗುಪ್ತನಾಮದಲ್ಲಿ ಕವನ ರಚನೆ ಮಾಡ್ತಾರೆ. ಸತ್ಯ ದೀಪಿಕೆ ಸೇರಿದಂತೆ ಹಲವಾರು ಪತ್ರಿಕೆಗಳಿಗೆ ಲೇಖನಗಳನ್ನ ಬರೆಯುತ್ತಾರೆ. ಪಂಜೆ ಮಂಗೇಶ್ವರಾಯರಿಗೆ ಮಕ್ಕಳ ಶಿಕ್ಷಣ ಹಾಗೂ ಮಕ್ಕಳ ಕವನವೇ ಆದ್ಯತೆಯಾಗಿತ್ತು. ಶಾಲಾ ಇನ್ಸ್ಪೆಕ್ಟರ್ ಆಗಿದ್ದ ಅವರು ಮುಂದೆ ಮಡಿಕೇರಿಯ ಸೆಂಟ್ರಲ್ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರಾಗ್ತಾರೆ. ಪ್ರತಿ ಕ್ಷಣವೂ ಶೈಕ್ಷಣಿಕ ಹಾಗೂ ಸಾಹಿತ್ಯ ಸೇವೆಯ ಮೂಲಕ ನಾಡು ನುಡಿಯ ಬಗ್ಗೆ ಜನರಲ್ಲಿ ಕಾಳಜಿ ಮೂಡಿಸಿದ್ರು. 1934 ಪಂಜೆ ಮಂಗೇಶ್ವರಾಯರನ್ನ ರಾಯಚೂರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ. ಹೀಗೆ ಜೀವನದುದ್ದಕ್ಕೂ ಕನ್ನಡ ಸೇವೆ ಮಾಡಿದ ಪಂಜೆ ಮಂಗೇಶ್ವರಾಯರು 1937 ಅಕ್ಟೋಬರ್ 24 ನಿಧನರಾದರು. ಮಕ್ಕಳಲ್ಲಿ ಮಕ್ಕಳಾಗಿ ತಮ್ಮ ಸಾಹಿತ್ಯದಿಂದಲೇ ಸಮಾಜವನ್ನ ಉದ್ಧರಿಸುವ ಕಾರ್ಯ ಮಾಡಿದ ಪಂಜೆ ಮಂಗೇಶ್ವರಾಯರು ನಿಜಕ್ಕೂ ಕನ್ನಡದ ಹೆಮ್ಮೆ.